नमस्ते, नानु डॉक्टर दीपा। इगा हेली नेवो तुम्बा भाग्यशाली अंदरे यारु यार आगिरबहुदु तुम्बा भाग्यशाली योचने मार्तिदीरल्ल नोडि, नावु मल्कोळक्के होगि बेड्डल्लि होगि 5-10 निमिषदोळगडे नावु मल्कोळ्तीवि अंदरे अदे एल्लरिगू सिगुवंत दोड्ड भाग्य। याकेंद्रे ईगिन जनरेशनल्लि ईगिन कालदल्लि नावु नोडिद्रे तुम्बा मंदिरिगे निद्देने बर्ता इल्ल, ಅವಗೆ ಮಲ್ಕೋತಾರೆ। ಮಲ್ಕೊಳ್ಳೋ ಟೈಮು ತುಂಬ ವಿಚಿತ್ರವಾಗಿದೆ ಅಂದರೆ 12 o'clock 1 o'clock ಹಂಗೆಲ್ಲ ಟೈಮಲ್ಲಿ ಮಲ್ಕೊಂಡ್ರೆ ಯಾರಿಗೂ ಅದು ಪ್ರಾಪರಾಗಿ ನಿದ್ದೆ ಬರೋದಿಲ್ಲ, ನಿದ್ದೆ ಕಂಪ್ಲೀಟ್ ಆಗೋದಿಲ್ಲ, ಬಾಡಿಯಲ್ಲಿ ಹಂಗೆ ವಾತ್ ಸಂಬಂಧವಾಗಿರೋ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ। ಮೇನ್ ಇದೆಲ್ಲ ತುಂಬ ರೀಸನ್ಸ್ ಇದೆ, ಇನ್ಸೋಮ್ನಿಯ ಅದೇನೆ ಇವತ್ತಿನ ಟಾಪಿಕ್ಕು ನೋಡಿ। ಅದು ತುಂಬ ದೊಡ್ಡ ಟಾಪಿಕ್ಕು, ಆದರೆ ಮೇನ್ ಪಾಯಿಂಟ್ಸ್ ಹೇಳ್ತೀನಿ ನಾನು। ತುಂಬ ಜನ ಇದ್ದಾರೆ ನಿದ್ದೆ ಇಲ್ಲ, ರಾತ್ರಿ ನಿದ್ದೆ ಸರಿಯಾಗ್ತಿಲ್ಲ, ಇಲ್ಲಾಂದರೆ ಅರ್ಧನೇ ನಿದ್ದೆ ಆಗ್ತಾ ಇದೆ ಹಂಗೆ ಅಂತ ತುಂಬ ಪ್ರಾಬ್ಲಮ್ಸ್ ಇದೆ। ಅದಕ್ಕೆ ಏನೇನು ಮೇನ್ ರೀಸನ್ ಅಂದರೆ, ಈಗ ನೋಡಿ, ಒಂದು ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಡಿಪ್ರೆಷನ್ ಥರ ಏನಾದರೂ ಇರ್ಬೋದು, ಇಲ್ಲಾಂದರೆ ಆ್ಯಂಗ್ಸೈಟಿ ಅಂತ ಹೇಳ್ತಾರಲ್ಲ ಅದಿರ್ಬೋದು, ಇಲ್ಲಾಂದರೆ ಈಗ ಹತ್ರ ಇರೋ ಯಾರ್ದಾದರೂ ಡೆತ್ ಆಗಿರುತ್ತೆ, ಇಲ್ಲಾಂದರೆ ಏನೋ ಒಂದು ತೊಂದರೆ ಮನಸ್ಸಲ್ಲಿ ತುಂಬ ದುಃಖ ಕೊಡುವಂಥ ಏನೋ ಒಂದು ತೊಂದರೆ ಇರ್ತದೆ, ಇಲ್ಲಾಂದರೆ ಆಫೀಸ್ ಸ್ಟ್ರೆಸ್ ಇರ್ಬೋದು, ಇಲ್ಲಾಂದರೆ ಫಿನಾನ್ಷಿಯಲ್ ಕಂಡೀಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ, ಇಲ್ಲಾಂದರೆ ಫ್ಯಾಮಿಲಿ ಇಶ್ಯೂಸ್ ಏನಾದರೂ ಇರ್ಬೋದು, ಕಾರಣಗಳು ತುಂಬ ಹಲವಾರು ರೀಸನ್ಸ್ ಇದೆ ನೋಡಿ। ಮೇಯ್ನಾಗಿ ನಮಗೆ ಅದೇ ಥರನೇ ಹೊಟ್ಟೆ ಸಮಸ್ಯೆ ತುಂಬ, ಅದು ಸ್ಟೊಮಕ್ ರಿಲೇಟೆಡ್ ಆಗಿ ತುಂಬ ಜನ ಕಷ್ಟಪಡ್ತಿದ್ದಾರೆ, ಅವ್ರಿಗೂ ನಿದ್ದೆ ಸ್ಟೊಮಕ್ ಪ್ರಾಬ್ಲಮ್ಸಿಂದ ಅವ್ರಿಗೂ ನಿದ್ದೆ ಡಿಸ್ಟರ್ಬ್ಡ್ ಆಗ್ತಾ ಇದೆ, ಅದೇ ಥರ ಥೈರಾಯ್ಡ್ ಇರೋರಿಗೂ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ಸ್ ಜಾಸ್ತಿನೇ ಬರ್ತಾ ಇದೆ। ಮತ್ತು ವಾತ್ ಪ್ರಕೃತಿ, ವಾತ್ ಪ್ರಕೃತಿ ಅಂದರೆ ತುಂಬಾ ಸಣ್ಣ ಇರ್ತಾರೆ, ಅವ್ರಿಗೆ ರಾತ್ರಿ ಯಾವಾಗಲೂ ನಿದ್ದೆ ಸರಿಯಾಗೋದಿಲ್ಲ, ಮಲ್ಕೋತಾರೆ ಆದರೆ ಅದು ಅವಾಗವಾಗ ಎದ್ದೇಳ್ತಾ ಇರ್ತಾರೆ, ಆ ಕಡೆ ತಿರುಗಿ ಮಲ್ಕೋದು, ಈ ಕಡೆ ತಿರ್ಕೊಂಡು ಮಲ್ಕೊಳ್ಳೋದು, ಹಂಗೆಲ್ಲ ತುಂಬ ಕಷ್ಟಪಡ್ತಾರೆ। ಅದೇ ಥರನೇ ತುಂಬ ಓಲ್ಡ್ ಏಜ್ ಆದವರು ಅಂದರೆ 60-70 years ಎಲ್ಲ ಆಗೋರ ಹತ್ರನೂ ನೀವು ಕೇಳಿ ನೋಡಿ ಒಂದ್ಸತಿ, ನಿಮಗೆ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತದೆ? ಹಾಂ ಬರ್ತದೆ, ಒಂದು 3-4 ಗಂಟೆ ಮಲ್ಕೋತೀವಿ, ಅದರಿಂದ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ। ಏನಂದರೆ ಆ ಒಂದು ಏಜು 60-70 ಎಲ್ಲ ಏಜ್ ಆಗುವಾಗ ಆಟೋಮೆಟಿಕ್ಕಾಗಿ ಅದು ವಾತ್ ತುಂಬ ಜಾಸ್ತಿ ಆಗೋ ಕಾಲ, ಹಂಗಾಗಿ ಅವ್ರಿಗೆ ಬಾಡಿಯಲ್ಲೂ ವಾತ್ ಇದಾಗುತ್ತೆ ಏಜ್ ಅದರಿಂದ ಹಂಗಾಗಿ ಅವ್ರಿಗೆ ನಿದ್ದೆ ತುಂಬ ಕಡಿಮೆನೇ ಬರ್ತದೆ। ಅದೇ ಥರನೇ ಈಗ ಯಾರಿಗಾದರೂ ಮನೆಯಲ್ಲಿ ನಿದ್ದೆ ಪ್ರಾಬ್ಲಮ್ಸ್ ಇರ್ತು, ಇಲ್ಲಾಂದರೆ ಮಾನಸಿಕವಾಗಿ ಏನಾದರೂ ತೊಂದರೆಗಳಿದ್ದರೆ ಅದು ನೆಕ್ಸ್ಟ್ ಜನ್ರೇಷನ್ಗೂ ಇದೇ ಥರ ತೊಂದರೆ ಬರೋ ಚಾನ್ಸಸ್ ಇದೆ। ಇನ್ನು ಇದಕ್ಕೋಸ್ಕರ ನಾವು ಏನೇನು ಮಾಡ್ಕೋಬೋದು ನಿದ್ದೆ ಸರಿಯಾಗೋಕ್ಕೋಸ್ಕರ ನೋಡಿ, ಈಗ ಐ ಟಿ ಪ್ರೊಫೆಷನ್ ಇಲ್ಲಾಂದರೆ ಶಿಫ್ಟ್ ಡ್ಯೂಟಿಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಆಪ್ಷನೇ ಇಲ್ಲ, ಅವ್ರಿಗೆ ನೈಟ್ ಡ್ಯೂಟಿ ಆದರೂ ಎಲ್ಲ ಮಾಡಲೇಬೇಕಾಗತ್ತೆ ಆಫೀಸ್ ಕೆಲಸ ಆದರೆ। ಇನ್ನು ಬೇರೆ ಏನೇನು ಮಾಡ್ಕೋಬೋದು ನೋಡಿ, ರಾತ್ರಿ ಅಂದರೆ ಒಂದು ಫಿಕ್ಸ್ಡ್ ಟೈಮ್ ಇಡಬೇಕು, ನಾವು ಯಾವಾಗಲೂ ಮಲ್ಕೊಳ್ಳೋಕ್ಕೆ ಒಂದು ಫಿಕ್ಸ್ಡ್ ಟೈಮ್, 10 ಗಂಟೆ ಅಂದರೆ 10 ಗಂಟೆಗೆ ಮಲ್ಕೋಬೇಕು। 10 ಗಂಟೆಗೆ ಮಲ್ಕೋಬೇಕು ಆಗಿರೋ ಒಂದು ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದರೆ ಒಂದು 7 ಗಂಟೆ ಮುಂಚೆ ಆದರೂ ನಮ್ಮ ಡಿನ್ನರ್ ಆಗಬೇಕು। ಆಯುರ್ವೇದದಲ್ಲೂ ಅದೇ ಹೇಳಿದ್ದಾರೆ, ನೀವು ಸೂರ್ಯ ಮುಳುಗೋಕ್ಕಿಂತ ಮುಂಚೆ ನಿಮ್ಮ ಮೀಲ್ ತೊಗೊಳ್ಳಿ, ಡಿನ್ನರ್ ತೊಗೊಳ್ಳಿ, ಇಲ್ಲಾಂದರೆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ನಮಗೆ ಅದು ಅಗ್ನಿ ಅಷ್ಟು ಪ್ರಾಪರಾಗಿ ಇರೋದಿಲ್ಲ, ಹಂಗಾಗಿ ನೀವು ಮುಂಚೆನೇ ತೊಗೋಬೇಕು ಅಂತ ಹೇಳಿದ್ದಾರೆ। ಸೊ ಸ್ವಲ್ಪ ನೀವು ಬೇಗನೆ ಡಿನ್ನರ್ ಮಾಡಿ ರಾತ್ರಿ 10 ಗಂಟೆ, 10 ಗಂಟೆ ಅಂದರೆ ನಿಮಗೆ ಒಂದು 1 hour ಮುಂಚೆ ಆದರೂ ಗ್ಯಾಡ್ಜೆಟ್ಸಿಂದ ದೂರ ಇರಬೇಕು, ಅಂದರೆ ಟಿ ವಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇದರಿಂದ ಎಲ್ಲ ನೀವು ದೂರ ಇರಬೇಕು 1 hour ಮುಂಚೆ ಆದರೂ। ಮತ್ತು ಮಲ್ಕೋವಾಗ ಸ್ವಲ್ಪ ಬಿಸಿ ಬಿಸಿ ಹಾಲಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕುಡಿಯೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ। ಅದೇ ಥರನೇ ಫುಡ್ಡು ತುಂಬ ಲೈಟಾಗಿ ತೊಗೊಳ್ಳಿ, ಮತ್ತು ನಿಮಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಳ್ಳಿ, ನಿದ್ದೆ ಕಡಿಮೆ ಅಂದರೆ ನಿಮಗೆ ಎಕ್ಸಸೈಸ್ ನೀವು ತುಂಬ ಜಾಸ್ತಿ ಮಾಡಿ, ತುಂಬ ಜಾಸ್ತಿ ಅಂದರೆ ಒಂದು ಮಾಡ್ರೇಟ್ ಇದರಲ್ಲಿ ಮಾಡಿ, ಅದು ಮಾಡೋದು ಸ್ವಲ್ಪ ಏನಾದರೂ ವಾಕಿಂಗ್ ಆಗಿರ್ಬೋದು ಇಲ್ಲಾಂದರೆ ಜಾಗಿಂಗ್ ಆಗಿರ್ಬೋದು, ಅದೆಲ್ಲ ಮಾಡೋದ್ರಿಂದ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ನಿಮಗೆ ಸಹಾಯ ಆಗುತ್ತೆ। ಅದೇ ಥರನೇ ನಮಗೆ ಯೋಗಾಭ್ಯಾಸ, ಅನುಲೋಮ ವಿಲೋಮ ಆಗಿರ್ಬೋದು, ಪ್ರಾಣಾಯಾಮ ಇರಬೇಕು, ತುಂಬಾ ಹೆಲ್ಪ್ಫುಲ್ ಆಗಿದೆ ನಿದ್ದೆ ಪ್ರಾಪರಾಗಿ ಬರೋಕ್ಕೆ। ಅದೇ ಥರನೇ ನಿಮಗೆ ಮೇಯ್ನ್ ಅಂದರೆ ನೋಡಿ, ಈಗ ಆಲ್ಮೋಸ್ಟ್ ಯಾರೂ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಭ್ಯಂಗ ಅಂತ ಹೇಳ್ತಾರೆ, ಬಾಡಿ ಪೂರ ಎಣ್ಣೆ ಹಚ್ಕೊಂಡು, ಬಾಡಿ ಮತ್ತು ತಲೆಯಲ್ಲೂ ಎಣ್ಣೆ ಹಚ್ಕೊಂಡು 1/2 ಗಂಟೆ ಕೂತ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಬಿಸಿ ಇರೋ ನೀರಲ್ಲಿ ಸ್ನಾನ ಮಾಡೋದು, ಅದು ತುಂಬ ಹೆಲ್ಪ್ಫುಲ್ ಆಗಿದೆ। ಸೊ ತಲೆಗೆ ಹಚ್ಕೊಳ್ಳೋಕ್ಕೆ ಬೇರೆ ಬೇರೆ ಎಣ್ಣೆ ಇದೆ, ದೇಹಕ್ಕೆ ಹಚ್ಕೊಳ್ಳೋಕ್ಕೆ ಬೇರೆ ಬೇರೆ ಎಣ್ಣೆ ಇದೆ, ಅದೆಲ್ಲ ನೀವು ಹತ್ರ ಇರೋ ಒಂದು ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗಿದರೆ ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾರೆ। ಇನ್ನು ಏನೇನು ಮೆಡಿಸಿನ್ಸು
ಮತ್ತೆ ಇದ್ರದ್ದು ಮೇಲಾಗಿ ಇದೂ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಟೈಮೇ ಇಲ್ಲ ಅಂತ ಇರೋರಿಗೋಸ್ಕರ ಹೇಳ್ತೀನಿ. ಇದರ ಮುಂಚೆನೇ ಒಂದು ವಿಡಿಯೋ ನಾನು ಹಾಕಿದ್ದೀನಿ, ಟೆನ್ಷನ್ ಇಲ್ಲ ಅಂದರೆ ಸ್ಟ್ರೆಸ್ಸು ಅದೆಲ್ಲ ಕಡಿಮೆ ಅದು ಮಾಡೋಕ್ಕೋಸ್ಕರ ಪಾದ ಅಭ್ಯಂಗ ಅಂತ ಹೇಳ್ತಾರೆ. ನಿದ್ದೆ ಬರ್ತಾ ಇಲ್ಲ ಅಂತರೋ ಇರೋರಿಗೆ ನಮಗೆ ರಾತ್ರಿ ಮಲ್ಕೋವಾಗ ಎರಡು ಪಾದಗಳ ಅಡಿಯಲ್ಲಿ ಚೆನ್ನಾಗಿ ಎಣ್ಣೆ, ಅದು ಎಳ್ಳೆಣ್ಣೆ ಆಗಿರ್ಬೋದು, ಕೊಕೊನಟ್ ಆಯಿಲ್ ಆಗಿರ್ಬೋದು, ಯಾವ ಆಯಿಲ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಅದರಿಂದ ಮಾಲಿಶ್ ಮಾಡೋದ್ರಿಂದ ನಮಗೆ ಒಳ್ಳೆ ನಿದ್ದೆ ಬರ್ತದೆ. ಇದು ಆಲ್ರೆಡಿ ಒಂದು ವಿಡಿಯೋ ನಾನು ಹಾಕಿದ್ದೀನಿ ಅದ್ರ ಬಗ್ಗೆ, ಸೊ ಅದು ನೀವು ನೋಡ್ಕೋಬೋದು. ಮತ್ತು ಮೆಡಿಸಿನ್ಸ್ ಏನೇನಂದರೆ ನೋಡಿ, ತಲೆಗೆ ಹಚ್ಕೊಳ್ಳೋಕ್ಕೆ ಚಂದನಾದಿ ತೈಲಿದೆ, ಭೃಂಗಾಮ್ಲಗಾದಿ ತೈಲಿದೆ, ಶೀರಬೆಲ್ಲ 101 ಆವರ್ತಿ ಅಂತಿದೆ. ಆ ಶೀರಬೆಲ್ಲ 101 ಆವರ್ತಿ ಇಲ್ಲ, ಸ್ಮಾಲ್ ಚಿಕ್ಕ ಬಾಟ್ಲ್ ಅದು, ಅದು 8 to 12 ಡ್ರಾಪ್ಸ್ ಎಲ್ಲ ನಾವು ಇಲ್ಲಿ ತಲೆಗೆ ಹಾಕೋದಾದರೆ ಒಳ್ಳೆ ನಿದ್ದೆ ನಮಗೆ ರಾತ್ರಿ ಬರ್ತದೆ. ಮತ್ತು ಮೆಡಿಸಿನ್ಸ್ ತುಂಬಾ ಇದೆ. ಈಗ ನೋಡಿ, ಸ್ಟ್ರೆಸ್ ತುಂಬ ಜಾಸ್ತಿ, ತುಂಬ ಟೆನ್ಷನ್, ಆ್ಯಂಗ್ಸೈಟಿ ಹಂಗೆಲ್ಲ ಇರೋರಿಗೆ ನಮಗೆ ಸರಸ್ವತ ಅರಿಷ್ಟ ಅಂತಿದೆ, ಅದು ತುಂಬ ಹೆಲ್ಪ್ಫುಲ್. ರಾತ್ರಿ ನಮಗೆ ಮಲ್ಕೋವಾಗ 5 to 20 ml ತನಕ, 5 to 20 ml ಅದು ಒಬ್ಬೊಬ್ಬರ ಪ್ರಕೃತಿ ನೋಡಿ ಅವ್ರಿಗೆ ಅದು ಕೊಟ್ಟರೆ, ಅದ್ರ ಜೊತೆಗೆ ಬೇಕಂದರೆ ಮಾನಸಮಿತ್ರ ವಟಕ ಅಂತ ಟ್ಯಾಬ್ಲೆಟ್ ಇದೆ, ಅದು ತೊಗೊಳ್ಳೋದಾದರೆ ತುಂಬ ಅವ್ರಿಗೆ ನಿದ್ದೆಯಲ್ಲಿ ಒಳ್ಳೆ ಚೇಂಜಸ್ ಬರ್ತದೆ. ಅದೇ ಥರನೇ ಬ್ರೈನ್ ಫಂಕ್ಷನ್ಸ್ಗೆ ನೋಡಿ, ಬ್ರಹ್ಮಿ, ಶಂಖಪುಷ್ಪಿ, ಅಶ್ವಗಂಧ ಹಂಗೆ ತುಂಬ ಮೆಡಿಸಿನ್ಸ್ ಹೆಲ್ಪ್ಫುಲ್ ಆಗಿರೋದಿದೆ. ಸೊ ಇಲ್ಲಾಂದರೆ ಭೃಂಗಾಮ್ಲಾದಿ ತೇಲಿದೆ, ತುಂಬ ಆಯಿಲ್ಸ್ ಇದೆ. ಸೊ ಹತ್ರ ಇದೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ನೀವು ಸಲಹೆ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು.